ಹಳೆ ಮೈಸೂರಿನ ಒಕ್ಕಲಿಗ ಕೋಟೆಯೊಳಗೆ ನುಗ್ಗಿ ವೀರಾವೇಶದ ಮಾತುಗಳನ್ನಾಡಿದ ಚುನಾವಣಾ ಚಾಣಕ್ಯ ಅಮಿತ್ ಶಾರದ್ದು ಒಳಪ್ರತಾಪದಂತೆ ಕಂಡಿದ್ದರೆ ಆಶ್ಚರ್ಯವಿಲ್ಲ. ಇಷ್ಟು ದಿನಗಳ ಕಾಲ ಬಿಜೆಪಿ ಚುನಾವಣೆಯಲ್ಲಿ ಬಹುಮತ ಪಡೆಯಲಾಗದಿದ್ದದ್ದು ಕಬ್ಬಿಣದ ಕಡಲೆಯಾಗಿರುವ ಹಳೆ ಮೈಸೂರಿನ ಮಂಡಿನ ಮಕ್ಕಳ ಪ್ರಾಬಲ್ಯದಿಂದ. ತೆರೆಮರೆಯಲ್ಲಿ ನಿಂತು ರಾಜಕಾರಣದ ಎಲ್ಲಾ ತಂತ್ರ ಕುತಂತ್ರ ಪ್ರಯೋಗಿಸಿದರೂ ಬಿಜೆಪಿ ನಿರೀಕ್ಷಿತ ಫಸಲನ್ನ ಬೆಳೆಯಲಾಗಿಲ್ಲ. ಹಾಗಾದರೆ ಬಿಜೆಪಿಗೆ ಒಕ್ಕಲಿಗರನ್ನು ಏಕೆ ಒಲೈಸಲಾಗುತ್ತಿಲ್ಲ? ಅದಕ್ಕಾಗಿ ಬಿಜೆಪಿ ಮಾಡಬೇಕಾಗಿರುವುದೇನು? ಅಷ್ಟಕ್ಕೂ ಒಕ್ಕಲಿಗರಿಗೆ ಬಿಜೆಪಿಯ ವಸ್ತುನಿಷ್ಠ ಕೊಡುಗೆಯಾದರೂ ಯಾವುದು? ಒಕ್ಕಲಿಗರ ಒಗ್ಗಟ್ಟು ಜದುರಿಸಲಾಗದ ಈ ಅಗೋಚರ ರಾಜಕೀಯ ಶಕ್ತಿಯಾದರೂ ಯಾವುದು ಎಂಬುದನ್ನು ಅವಲೋಕನ ಮಾಡಿಕೊಳ್ಳಬೇಕಿದೆ. ಬಿಜೆಪಿಯ ಸಂಕುಚಿತ ಮನೋಭಾವ ಇವತ್ತು ಈ ರಥಯಾತ್ರೆ ಅವರಿಗೆ ಪಾಪ ತಡೆಯಲಿಕ್ಕೆ ಆಗ್ತಿಲ್ಲ, ನಿದ್ದೆಗೆಟ್ಟಿದ್ದಾರೆ. ಅವರೆಲ್ಲ ತಿಳ್ಕೊಂಡಿದ್ದರು ಜೆ ಡಿ ಎಸ್ನ ಮುಗಿಸಿದ್ದೇವೆ, 10 ಸೀಟು 15 ಸೀಟು ಅಷ್ಟೇ, ಅದ ಮೇಲೆ ಬರಲ್ಲ ಅಂತ ಹೇಳಿ. ಇವತ್ತಿನ 33 ದಿನಗಳ ರಥಯಾತ್ರೆಯ ಜನತೆಯ ಸ್ಪಂದನೆ ನೋಡಿ ಬಿಜೆಪಿ ಈ ರಾಜ್ಯದಲ್ಲಿ ಯಾವ ಒಂದು ಜನಪರವಾದಂಥ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡಬೇಕು. 3.5 ವರ್ಷದಲ್ಲಿ ಹಲವಾರು ರೀತಿಯ ಅಕ್ರಮಗಳನ್ನು ಮಾಡಿ ರಾಜ್ಯದ ತೆರಿಗೆ ಜನತೆ ಕಟ್ಟತಕ್ಕಂಥ ತೆರಿಗೆ ಹಣವನ್ನು ಲೂಟಿ ಮಾಡಿರ್ತಕ್ಕಂಥವರು ಜೆ ಡಿ ಎಸ್ ಪಕ್ಷದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ನೈತಿಕತೆ ಏನಿದೆ ಅವರಿಗೆ? ದೇವೇಗೌಡರು ಕೂಡ ಹಳೆ ಮೈಸೂರು ಭಾಗದಲ್ಲಿ ಕಾವೇರಿ ಹೋರಾಟ, ಮೇಕೆದಾಟು ಯೋಜನೆ, ಹೇಮಾವತಿ, ಕಬಿನಿ, ಹಾರಂಗಿ ಜಲಾಶಯ ನಿರ್ಮಾಣದ ರುವಾರಿಗಳಾಗಿ, ಇಕ್ಕಲೂರು ಸಮೀಪ ಡ್ಯಾಂ ನಿರ್ಮಾಣ, ಬೆಂಗಳೂರಿಗೆ 4ನೇ ಹಂತದ ಕಾವೇರಿ ಪೈಪ್ಲೈನ್ ಯೋಜನೆ ಅನುಷ್ಠಾನ, ಹೆಗಡೆ ಸರ್ಕಾರದಲ್ಲಿ ನೀರಾವರಿ ಮಂತ್ರಿಯಾಗಿದ್ದು ದೇವೇಗೌಡರು ನೀರಾವರಿಗೆ ಸರ್ಕಾರ ಹೆಚ್ಚು ಅನುದಾನ ಮೀಸಲಿಟ್ಟಿಲ್ಲವೆಂಬ ಕಾರಣಕ್ಕೆ ತಮ್ಮ ಮಂತ್ರಿ ಪದವಿಗೆ ರಾಜೀನಾಮೆ ನೀಡಿ ಹೋರಾಟಕ್ಕೆ ಬೀದಿಗಿಳಿದರು. ಕಾವೇರಿ ನೀರಿಗಾಗಿ ಅನ್ಯಾಯವಾದಾಗ ಗಾಂಧಿ ಪ್ರತಿಮೆ ಎದುರು ಉಪವಾಸ ಕೂತಿದ್ದರು, ಪಾದಯಾತ್ರೆ ಮಾಡಿದ್ದರು. ಹೀಗೆ ಹಳೆ ಮೈಸೂರಿಗೆ ಸೀಮಿತವಾಗಿ ನಾಡು ನುಡಿ ನೀರಾವರಿ ರೈತ ವಿಷಯದಲ್ಲಿ ದೇವೇಗೌಡರು ದನಿಯಾಗಿದ್ದಷ್ಟೇ ಅಲ್ಲ, ಸಮಸ್ಯೆಗಳ ನಿವಾರಣೆಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದರು, ಅಭಿವೃದ್ಧಿ ತೋರಿಸಿಕೊಟ್ಟರು. ಹಳೆ ಮೈಸೂರು ಭಾಗ ಇವತ್ತು ಹಸಿರಿನಿಂದ ಕಂಗೊಳಿಸಲು ದೇವೇಗೌಡರ ಹೋರಾಟವೇ ಕಾರಣ. ಇದರ ಜೊತೆಗೆ ರೈತರ ಸಾಲ ಮನ್ನಾ, ಆತ್ಮಹತ್ಯೆ, ಸಹಕಾರಿ ಬ್ಯಾಂಕ್ಗಳ ಬಂಡಾಟ, ಕಬ್ಬು ಬೆಳೆಗಾರರಿಗೆ ಬೆಂಬಲ ಬೆಲೆ, ಪಾರದರ್ಶಕ ಮಾರುಕಟ್ಟೆ, ರಸಗೊಬ್ಬರ ಸಮಸ್ಯೆ, ವಿದ್ಯುತ್ ವ್ಯವಸ್ಥೆ, ಹೀಗೆ ರೈತರ ಹಿತರಕ್ಷಣೆ ವಿಷಯದಲ್ಲಿ ದೇವೇಗೌಡರು ಸದಾ ಮುಂಚೂಣಿಯಲ್ಲಿ ನಿಂತವರು. ಅವರ ರೈತಪರ ಕಾಳಜಿ, ಕೃಷಿ ಪ್ರೇಮ ಕಂಡೆ ರಾಜ್ಯದ ಜನ ಮಣ್ಣಿನ ಮಗ ಎಂದು ಕರೆದರು. ಆದರೆ ಬಿಜೆಪಿಯಲ್ಲಿರುವ ಒಕ್ಕಲಿಗ ನಾಯಕರು ಸಮುದಾಯಕ್ಕೆ ಯಾವ ಕಾಣಿಕೆ ನೀಡಿದ್ದಾರೆ? ಒಕ್ಕಲಿಗ ನಾಯಕರಾಗಲು ಒಬ್ಬರಿಗೊಬ್ಬರು ಸ್ಪರ್ಧೆಗಳಿದ್ದಾರೆ. ಕೆಲವರು ಕ್ಷೇತ್ರಕ್ಕೆ ಸೀಮಿತರಾದರೆ ಮತ್ತೆ ಕೆಲವರು ಅವಕಾಶವಿದ್ದರೂ ನಿರಾಸಕ್ತಿ ತೋರಿದ್ದಾರೆ. ಒಕ್ಕಲಿಗ ಸಮಸ್ಯೆಗಳನ್ನ ಕೇಳುವ, ದನಿಯಾಗುವ ಯಾವ ಕೆಲಸವನ್ನ ಬಿಜೆಪಿ ನಾಯಕರು ಮಾಡಿಲ್ಲ. ಮಂಡ್ಯ, ಮೈಸೂರು, ರಾಮನಗರ, ಹಾಸನ, ತುಮಕೂರು, ಕೋಲಾರ ಭಾಗಗಳಲ್ಲಿ ಇವರುಗಳ ನಾಯಕತ್ವಕ್ಕೆ ಕಿಮ್ಮತ್ತಿಲ್ಲ. ಇನ್ನು ಪಕ್ಷ ಒಕ್ಕಲಿಗರಿಗೆ ಮುಖ್ಯಮಂತ್ರಿ ಅವಕಾಶ ಕಲ್ಪಿಸಿದೆಯೇ? ಮೀಸಲಾತಿ ಒದಗಿಸುವ ಇಚ್ಛಾಶಕ್ತಿ ತೋರಿದೆಯೇ? ಸಮುದಾಯದ ರೈತರು ಆತ್ಮಹತ್ಯೆ ಮಾಡಿಕೊಂಡಾಗ, ಸಮಸ್ಯೆಗಳಿಗೆ ಸಿಲುಕಿದಾಗ ವಿಚಾರಿಸಿ ಪರಿಹಾರ ನೀಡಿದ್ದರೆ ಬಿಜೆಪಿಗೆ ಇಷ್ಟು ದಯನೀಯ ಸ್ಥಿತಿ ಬರುತ್ತಿರಲಿಲ್ಲ. ಅದೇ ರೀತಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡು ಕುಮಾರಸ್ವಾಮಿ ಅವರನ್ನ ಸಿಎಂ ಮಾಡಿ 14 ತಿಂಗಳು ಸರ್ಕಾರ ನಡೆಸಿದರು. ಅನೇಕ ಯೋಜನೆಗಳು, ರೈತರ ಸಾಲ ಮನ್ನಾದಂತಹ ನಿರ್ಣಯಗಳಿಂದ ಕುಮಾರಸ್ವಾಮಿ ಆಡಳಿತವನ್ನ ಜನ ಮೆಚ್ಚಿದ್ದರು. ಇವತ್ತು ಕರ್ನಾಟಕದಲ್ಲಿ ಇವತ್ತು ಅಮಿತ್ ಶಾ ಹೇಳ್ತೀನಿ, ಬಿಜೆಪಿಯನ್ನ ಕರ್ನಾಟಕದಿಂದ ಹೊರಗೆ ಇವತ್ತು ಜನತೆ ತಿರಸ್ಕಾರ ಮಾಡತಕ್ಕಂಥದ್ದಕ್ಕೆ ಕಳಿಸ್ಲಿಕ್ಕೆ ಜೆಡಿಎಸ್ ಪಣ ತೊಟ್ಟಿದ್ದಾರೆ. ಆದರೆ ಅಧಿಕಾರ ಹಿಡಿಯಲು ಹೊಂಚು ಹಾಕಿದ ಬಿಜೆಪಿಯವರು ಜೂಜಾಟ ಹಾಗೂ ಭ್ರಷ್ಟಾಚಾರದ ಹಣದಿಂದ ಜೆಡಿಎಸ್ನ 3 ಹಾಗೂ ಕೈನ 14 ಜನ ಶಾಸಕರನ್ನ ಖರೀದಿಸಿ ಅನ್ಯ ಮಾರ್ಗದಿಂದ ಬಿಜೆಪಿ ಅಧಿಕಾರ ಹಿಡಿಯಿತು. ಅಧಿಕಾರಕ್ಕೆ ಹಿಡಿದಿದ್ದೇ ಒಕ್ಕಲಿಗರ ಅಸಮಾಧಾನಕ್ಕೆ ಕಾರಣವಾಗಿದೆ. ಕಾವೇರಿ ವಿವಾದ ಬಗೆಹರಿಸಿ, ಮೇಕೆದಾಟು ಯೋಜನೆ ಜಾರಿ ಮಾಡಿ, ಹೆಚ್ಚಿನ ನೀರಾವರಿ ಯೋಜನೆ ಕಲ್ಪಿಸಿ, ಸಕ್ಕರೆ ಕಾರ್ಖಾನೆ ಹೆಚ್ಚು ಸ್ಥಾಪಿಸಿ, ರೈತರ ಬೆನ್ನುಲೆಬಾಗಿ, ಈ ರೀತಿ ಸಕಾರಾತ್ಮಕ ಉದ್ದೇಶಗಳನ್ನಿಟ್ಟುಕೊಂಡು ಒಕ್ಕಲಿಗರಿಗೆ ಅನುಕೂಲ ಮಾಡಿ ಓಲೈಸಬಹುದೇ ಹೊರತು ಹಾರಾಟ, ಚೀರಾಟ, ಟೀಕೆಗಳಿಂದ ಸೆಳೆಯಲು ಸಾಧ್ಯವಿಲ್ಲ. ಅಮಿತ್ ಶಾ ಒಕ್ಕಲಿಗರ ಬಗ್ಗೆ ಅಭ್ಯಸಿಸುವುದು ಸಾಕಷ್ಟಿದೆ. ಗುಜರಾತ್ನಲ್ಲಿ ಟ್ರೈಬ್ಸ್ಗಳನ್ನು ಸೆಳೆಯಲು ಎಸ್ಟಿ ಸಮುದಾಯದ ಮುರ್ಮೂರನ್ನ ರಾಷ್ಟ್ರಪತಿ ಮಾಡಿ ಗ್ರಾಮೀಣ ಗುಜರಾತ್ನಲ್ಲಿ ಪ್ರಾಬಲ್ಯ ಸಾಧಿಸಿದ್ದೀರಿ. ಭೂಪೇಂದ್ರ ಪಾಟೀಲ್ ಸಿಎಂ ಮಾಡಿ ಪಾಟಿದಾರ ಸಮುದಾಯ ಹಿಡಿತದಲ್ಲಿಟ್ಟುಕೊಂಡಿರಿ. ಯುಪಿಯಲ್ಲಿ 2ನೇ ವರ್ಗದ ಒಬಿಸಿ ನಾಯಕರನ್ನ ಮುಂಚೂಣಿಗೆ ತಂದು ಸಮುದಾಯದ ವಿಶ್ವಾಸ ಗಳಿಸಿದ್ದೀರಿ. ಕರ್ನಾಟಕದಲ್ಲೂ ಪ್ರಸ್ತುತ ಒಕ್ಕಲಿಗ ನಾಯಕರಿಗೆ ಬೇರೆಯದೇ ಜವಾಬ್ದಾರಿ ಕೊಡಿ. 2ನೇ ವರ್ಗದ ಒಕ್ಕಲಿಗ ನಾಯಕರಿಗೆ ಹೆಚ್ಚು ಅವಕಾಶ ಕಲ್ಪಿಸಿ.
ಮಂಡ್ಯ ಮೈಸೂರು ಹಾಸನ ಭಾಗದಲ್ಲಿ ಸಂಘಟನೆಗೆ ಒತ್ತು ಕೊಡಬೇಕು ಈ ರೀತಿಯ ವಿಧಿಯನ್ನ ಕ್ರಿಯಾಶೀಲ ಕಾರ್ಯ ಕೈಗೊಳ್ಳದ ಹೊರತು ಶಾ 100 ಸಲ ಮಂಡ್ಯಗೆ ಬಂದು ಅಪ್ಪರಿಸಿದರು ಅದು ರೋದನವಾಗಿ ಕಾಣುತ್ತದೆ।